ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜೀವ್ ಚಂದ್ರಶೇಖರ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಅಭಿಯಾನವನ್ನು ಆರಂಭ ಮಾಡಿವೆ. ರಾಜೀವ್ ಚಂದ್ರಶೇಖರ್ ವಿರುದ್ಧ ಅಭಿಯಾನ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಬೇಡ, ಕನ್ನಡ ಪರ ಸಂಘಟನೆಗಳಿಂದ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ರಾಜೀವ್ ಬೇಡ ಅಭಿಯಾನ ಅಂತ ಹೇಳಿ ಈ ರೀತಿ ಒಂದು ಟೈಟಲ್ ಅನ್ನ ಇಟ್ಕೊಂಡು, ರಾಜೀವ್ ಬೇಡ ಅಂತ ಹೇಳಿ ಟೈಟಲ್ ಅನ್ನ ಇಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನ ಆರಂಭ ಮಾಡಿವೆ. ಸಂಸತ್ತಿನಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಲು ಮನವಿಯನ್ನ ಮಾಡಲಾಗ್ತಾ ಇದೆ. ಕೇರಳ ಮೂಲದ ರಾಜೀವ್ಗೆ ಕನ್ನಡದ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯಸಭೆಯಲ್ಲಿ ಕನ್ನಡ ಮಾತನಾಡುವವರೇ ಇಲ್ಲದಂತಾಗುತ್ತೆ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ರಾಜೀವ್ ಬೇಡ ಅನ್ನುವ ಹ್ಯಾಶ್ಟ್ಯಾಗ್ ಅನ್ನು ಇಟ್ಕೊಂಡು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಆರಂಭ ಮಾಡಿವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ರೆ ಸುಬ್ರಹ್ಮಣ್ಯ, ಪ್ರಮುಖವಾಗಿ ಇಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗೋದು ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಇದೀಗ ಅಭಿಯಾನವನ್ನ ಆರಂಭ ಮಾಡಿವೆ, ಏನೆಲ್ಲ ಕಾರಣವನ್ನ ಕೊಡ್ತಾ ಇವೆ, ಈ ಅಭಿಯಾನದಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುಬ್ರಹ್ಮಣ್ಯ? ಹರಂಜಿತ್, ಈ ಹಿಂದೆ ವೆಂಕಯ್ಯ ನಾಯ್ಡು ರಾಜ್ಯಸಭೆಗೆ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ ಅಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಶುರುವಾಗಿತ್ತು. ವೆಂಕಯ್ಯ ನಾಯ್ಡು ಬೇಡ ಎನ್ನುವ ರೀತಿಯಾದಂಥ ಒಂದು ಅಭಿಯಾನವನ್ನು ಕೂಡ ಆರಂಭಿಸಿದರು. ಇದೀಗ ರಾಜೀವ್ ಚಂದ್ರಶೇಖರ್ ಅವರ ಸರದಿ. ಇದೀಗ ರಾಜೀವ್ ಚಂದ್ರಶೇಖರ್ ಬಿಜೆಪಿಯ ಮೂಲಕ ರಾಜ್ಯಸಭೆಗೆ ಆಯ್ಕೆ ಆಗಲು ಬಯಸ್ತಾ ಇದ್ದಾರೆ. ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಕನ್ನಡಿಗರಿಗೆ ಸಂಬಂಧಪಟ್ಟ ಒಂದಷ್ಟು ಪೇಜ್ಗಳಲ್ಲಿ ರಾಜೀವ್ ಚಂದ್ರಶೇಖರ್ ಬೇಡ ಎಂಬ ಹ್ಯಾಶ್ ಟ್ಯಾಗ್ ಅಡಿ ಒಂದು ರೀತಿಯಂತ ಅಭಿಯಾನವನ್ನ ಆರಂಭಿಸಿದ್ದಾರೆ. ಇವರು ಪ್ರಮುಖವಾಗಿ ಕೊಡ್ತಿರುವಂತಹ ಕಾರಣ ಅಂದ್ರೆ ರಾಜೀವ್ ಚಂದ್ರಶೇಖರ್ ಕೇರಳ ಮೂಲದವರು, ಜೊತೆಗೆ ಕೇರಳದಲ್ಲಿ NDA ವೈಸ್ ಚೇರ್ಮನ್ ಆಗಿ ಕೂಡ ಅವರಿಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಕನ್ನಡ ಮಾತನಾಡಲಿಕ್ಕೂ ಕೂಡ ಬರೋದಿಲ್ಲ, ಜೊತೆಗೆ ಕನ್ನಡದ ಪ್ರಮುಖವಾದಂತಹ ಸಮಸ್ಯೆಗಳ ಬಗ್ಗೆ ಕೂಡ ರಾಜೀವ್ ಚಂದ್ರಶೇಖರ್ಗೆ ಅರಿವು ಇಲ್ಲ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಾಜೀವ್ ಚಂದ್ರಶೇಖರ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಬಾರದು ಅಂತ ಹೇಳಿ ಅಭಿಯಾನವನ್ನ ಮಾಡ್ತಿದ್ದಾರೆ. ಜೊತೆಗೆ ಕನ್ನಡಿಗರೇ ಇರಬೇಕು ರಾಜ್ಯಸಭೆಯಲ್ಲಿ, ಕನ್ನಡಿಗರನ್ನ ಪ್ರತಿನಿಧಿಸುವಂತವರು ಕನ್ನಡಿಗರೇ ಆಗಿರಬೇಕು, ಕನ್ನಡದ ಧ್ವನಿಯಲ್ಲಿ ಪ್ರತಿಧ್ವನಿಸಬೇಕು. ಆದ್ರೆ ಅಂತಹ ಅವಕಾಶ ರಾಜೀವ್ ಚಂದ್ರಶೇಖರ್ನ ಆಯ್ಕೆ ಮಾಡಿದಂತಲ್ಲಿ ಇರೋದಿಲ್ಲ. ಈ ಕಾರಣಕ್ಕಾಗಿ ರಾಜೀವ್ ಚಂದ್ರಶೇಖರ್ನ ಆಯ್ಕೆ ಮಾಡಬಾರದು ಅಂತ ಹೇಳಿ ಒಂದು ಅಭಿಯಾನ ಆರಂಭಿಸಿ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜೀವ್ ಚಂದ್ರಶೇಖರ್ ಸುಮಾರು 10 ವರ್ಷಗಳಿಂದಲೂ ಕೂಡ ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದಾರೆ. ಆದ್ರೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಲ್ಲಿ ಅಥವಾ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಲ್ಲಿ ರಾಜೀವ್ ಚಂದ್ರಶೇಖರ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಆಯ್ಕೆಯನ್ನ ಮಾಡಬಾರದು ಅಂತ ಹೇಳಿ ಒಂದು ರೀತಿಯಾದಂತಹ ಅಭಿಯಾನವನ್ನು ಆರಂಭಿಸಿದ್ದಾರೆ. ಟ್ವಿಟರ್ನಲ್ಲಿ, ಅಟ್ ದಿ ಸೇಮ್ ಟೈಮ್ ಫೇಸ್ಬುಕ್ನಲ್ಲೂ ಕೂಡ ಈ ಒಂದು ಅಭಿಯಾನ ಇದೀಗ ಆರಂಭವಾಗಿರುವಂತದ್ದು. ರಂಜಿತ್ ಸುಬ್ರಹ್ಮಣ್ಯ, ಪ್ರಮುಖವಾಗಿ ವಿಜಯ್ ಸಂಕೇಶ್ವರ್ ಅವರ ಹೆಸರು ಕೂಡ ರಾಜ್ಯಸಭೆಯ ಆ ಒಂದು ಬಿಜೆಪಿಯ ಪಟ್ಟಿ ಏನಿತ್ತು, ಇಬ್ಬರ ಪಟ್ಟಿ ಅದರಲ್ಲಿ ವ್ಯಕ್ತವಾಗಿತ್ತು, ಆ ಬಗ್ಗೆ ಏನು ಕೂಡ ತಕರಾರಿಲ್ಲ. ಈಗ ಬಿಜೆಪಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದೆಯಾ ಈ ರೀತಿಯಾಗಿ ವಿರೋಧ ಮಾಡ್ತಾ ಇರೋ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರೋದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದೆಯಾ ಸುಬ್ರಹ್ಮಣ್ಯ ಅಂತ ಹೇಳಿ? ಹರಂಜಿತ್, ಕನ್ನಡ ಪರ ಸಂಘಟನೆಗಳು ಈ ರೀತಿಯಾದಂತಹ ಕ್ಯಾಂಪೇನ್ ಅನ್ನು ಆರಂಭಿಸಿ ಇದೀಗ 3 ದಿನಗಳಾಯ್ತು. ಯಾವಾಗ ಕ್ಯಾಂಪೇನ್ ಅನ್ನ ಆರಂಭ ಮಾಡಿದ್ರು, ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ವಿರೋಧ ಎದುರಾಗಿತ್ತು. ತದನಂತರ ಸಾಕಷ್ಟು ಜನ ಈ ಒಂದು ಕ್ಯಾಂಪೇನ್ಗೆ ಬೆಂಬಲವನ್ನ ಕೊಟ್ಟರು. ಕನ್ನಡ ಪರ ಸಂಘಟನೆಗಳ ಪೇಜ್ಗಳಲ್ಲಾಗಿರ್ಬೋದು ಅಥವಾ ಕನ್ನಡ ಪರ ಸಂಘಟನೆ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ರಾಜೀವ್ ಬೇಡ ಎಂಬ ಹ್ಯಾಶ್ ಟ್ಯಾಗ್ ನಡಿ ಈ ಒಂದು ಅಭಿಯಾನ ಅಥವಾ ಒಂದು ಕ್ಯಾಂಪೇನ್ ಅನ್ನು ಆರಂಭಿಸಿದ್ರು. ನಂತರ ಸಾಕಷ್ಟು ರೀತಿಯಲ್ಲಿ ಬೆಂಬಲ ಕೂಡ ವ್ಯಕ್ತವಾಗಿತ್ತು. ಆದರೆ ಬಿಜೆಪಿಯ ಕಡೆಯಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಮುಂದೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ತಾರೆ ಅಥವಾ ಏನೇನು ವಿರೋಧವನ್ನ ಮಾಡ್ತಿದ್ದಾರೆ, ಈ ಒಂದು ವಿರೋಧಕ್ಕೆ ಸಂಬಂಧ ವಿರೋಧವನ್ನ ಅವರು ತೆಗೆದುಕೊಂಡು ರಾಜೀವ್ ಚಂದ್ರಶೇಖರ್ ಆಯ್ಕೆಯನ್ನ ಹಿಂದೆ ಸರಿತಾರಾ ಅಥವಾ ಮುಂದೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗುತ್ತೆ. ರಂಜಿತ್, ಓಕೆ ಸುಬ್ರಹ್ಮಣ್ಯ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.
ಒಟ್ಟಿನಲ್ಲಿ ರಾಜ್ಯಸಭೆಗೆ ಆಯ್ಕೆ ವಿಚಾರವಾಗಿ ಇದೀಗ ಬಿಜೆಪಿಯ ವಿಜಯ್ ಸಂಕೇಶ್ವರ್ ಹಾಗೆ ರಾಜೀವ್ ಚಂದ್ರಶೇಖರ್ ಹೆಸರನ್ನು ಬಿಜೆಪಿ ಫೈನಲ್ ಮಾಡಿರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ರಾಜೀವ್ ಚಂದ್ರಶೇಖರ್ ಮೂಲತಃ ಕೇರಳದವರು, ಅವರು ರಾಜ್ಯಸಭೆಗೆ ಆಯ್ಕೆ ಆದರೆ ರಾಜ್ಯಸಭೆಯಲ್ಲಿ ಕನ್ನಡಿಗರ ಪರವಾಗಿ ದನಿ ಎತ್ತೋರು ಯಾರೂ ಕೂಡ ಇಲ್ಲ ಅನ್ನೋ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಆರಂಭ ಮಾಡಿಬಿಟ್ಟಿವೆ. ರಾಜೀವ್ ಬೇಡ ಎನ್ನುವ ಹ್ಯಾಶ್ ಟ್ಯಾಗ್ ನಡಿಯಲ್ಲಿ ರಾಜೀವ್ ಚಂದ್ರಶೇಖರ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬಾರ್ದು ಅಂತ ಹೇಳಿ ಅಭಿಯಾನವನ್ನು ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ.